Class we will learn about chapter 4, Achievers and Explorers, page number 186. Class 3, lesson number 4, Achievers and Explorers. Here, identify the pictures and name them. There are three pictures. The first one you can clearly identify. This is Ramakrishna Paramahamsa, the guru of, teacher of Swami Vivekananda. This is very clear, Swami Vivekananda, the great saint. This is Rajaram Mohan Roy, a great great achiever and the father of Indian Renaissance. ಭಾರತದ ಪುನರುಜ್ಜೀವನ ಹರಿಕಾರ ಅಂತ ಇವರನ್ನ ಕರಿಬಹುದು. ಸೆವರಲ್ ಪೀಪಲ್ ಲೆಫ್ಟ್ ದೇಯರ್ ಮಾರ್ಕ್ಸ್ ಥ್ರೂ ದ ಏಜಸ್. ದೇಯರ್ ಕರೇಜ್, ಕನ್ಸಿಡರೇಷನ್, ಕೇರಿಂಗ್, ಲವ್ ಅಂಡ್ ಜಸ್ಟಿಸ್ ಹ್ಯಾವ್ ಇನ್ಸ್ಪೈರ್ಡ್ ಮೆನಿ ಪೀಪಲ್. ಅಂದರೆ ತುಂಬ ಜನ ನಮ್ಮ ಅಂದರೆ ಜೀವನದಲ್ಲಿ ತುಂಬ ಜನ ನೋಡ್ತೀವಿ, ಹಾಗೆ ಕೆಲವೊಬ್ಬರು ಮಾತ್ರ ನಾವು ಅವರ ಮಾರ್ಕ್ಗಳನ್ನು ಬಿಟ್ಟು ಹೋಗಿರ್ತಾರೆ, ಅವರ ಸಾಧನೆಗಳನ್ನು ಬಿಟ್ಟು ಹೋಗಿರ್ತಾರೆ. ದೇ ಆರ್ ಅಚೀವ್ಮೆಂಟ್ಸ್ ಆರ್ ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಷನ್ ಫಾರ್ ಮೆನಿ ಪೀಪಲ್. ದೇ ಆರ್ ಕರೇಜ್ ಆ್ಯಂಡ್ ಕನ್ಸಿಡರೇಷನ್, ಅವರ ಧೈರ್ಯ, ಅವರ ಏನು ಕನ್ಸಿಡರ್ ಮಾಡಿರ್ತಾರೆ, ಅವರ ಕೇರಿಂಗ್, ಹಾಗೆ ಅವರ ಪ್ರೀತಿ, ಜಸ್ಟಿಸ್, ಲವ್ ಆ್ಯಂಡ್ ಜಸ್ಟಿಸ್ ಹ್ಯಾವ್ ಇನ್ಸ್ಪೈರ್ಡ್ ಮೆನಿ ಪೀಪಲ್. Great personalities have brought impeccable transformation and amazing changes in usual routines. ಅಂದರೆ ನಾವು ಬರೀ ನಾವು ನಮ್ಮದು ನಮ್ಮ ಫ್ಯಾಮಿಲಿ ಅಷ್ಟನ್ನೇ ನಾವು ಯೋಚನೆ ಮಾಡಿಕೊಂಡಿದ್ರೆ ಆಗಲಿ, ಬಟ್ ಇಂಥ ಅಚೀವರ್ಸ್ ಏನು ಮಾಡಿರ್ತಾರೆ ಅಂದರೆ ನಮ್ಮ ದೇಶದ ಬಗ್ಗೆ, ಅಂದರೆ ಎಲ್ಲರನ್ನೂ ಬದಲಾಯಿಸಬೇಕು, ಎಲ್ಲರನ್ನ ಒಳ್ಳೆಯದಾಗಿ ಕರ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಥರ ಮಾಡಿರ್ತಾರೆ. Whether it is politics, arts or science, whether it is religious or philosophical, whether it is big or small, adu yavade politics agirli athwa arts and science or dharma ke sambandhapattadagirli athwa tattvajnanakke tattvashastra ke sambandhapattadagirli kuda hage, whether it is big or small, the impact made by the people made them famous personalities because their achievement. Not just these three, there are many achievers, many inspirational people we have. Let us read about lives of few such great personalities. I said already, few such personalities. Now, ಎಲ್ಲರ ಬಗ್ಗೆ ಡೀಟೇಲ್ಸ್ ಇಲ್ಲ, ಹಾಗೆ ಕೆಲವೊಬ್ಬರು ಮಾತ್ರ ನಾವು ನೋಡ್ತಾ ಇದ್ದೀವಿ. First one, Mother Teresa. ಈ ಪಿಕ್ಚರನ್ನು ನೀವು ತುಂಬ ಸಲ ನೋಡಿರ್ಬೋದು, ಎಲ್ಲ ಕಡೆ ನೋಡಿರ್ಬೋದು. ಮದರ್ ತೆರೆಸಾ, ವಿ ವಿಲ್ ಲರ್ನ್ ಅಬೌಟ್ ಇನ್ ಡೀಟೈಲ್. Mother Teresa was born in Macedonia on 26th August 1910. See, she was born in Macedonia. It is in southeast part of Europe kalda southeast part alli Macedonia anna ondu country varu. So she was born in Macedonia on 26th August 1910. Andre swatantra barod nam deshakke swatantra barodkinda munche ivaru hutidru. She was from India. She was from Macedonia, nam deshadavaralla, Europe continent navaru, Macedonia davaru. At the age of 12, she realized that her calling in life was to help the poor and to spread the love of Christ. At the age of 12, 12ನೇ ವರ್ಷದಲ್ಲಿ, ಸಾಮಾನ್ಯವಾಗಿ 12ನೇ ವರ್ಷದಲ್ಲಿ ಬರೀ ಓದೋದು ಬರೆಯೋದು ಅಷ್ಟರ ಬಗ್ಗೆನೇ ನಾವು ಯೋಚನೆ ಮಾಡಿರ್ತೀವಿ. ಹಾಗೆ ಇಲ್ಲಿ ವೆನ್
she was at 12. ಅವರಿಗೆ 12 ವರ್ಷ ಆಗಿದ್ದಾಗ ಏನಾಯ್ತು ಅಂದ್ರೆ she realized that her calling in life was to help the poor and to spread the love of Christ. ಅವರಿಗೆ 12ನೇ ವರ್ಷದಲ್ಲಿ ಅವರಿಗೆ ಅರ್ಥ ಆಯಿತು, ಜ್ಞಾನೋದಯ ಆಯಿತು, ನಾವು ಈ ಜೀವನಕ್ಕೆ ಅಂದರೆ ಈ ಭೂಮಿಗೆ ಬಂದಿರುವುದು ಏನಕ್ಕೆ ಅಂದರೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ, ಪೂವರ್ ಪೀಪಲ್ಗೆ ಹೆಲ್ಪ್ ಮಾಡಲಿಕ್ಕೆ, ಬಡವರಿಗೆ ಹೆಲ್ಪ್ ಮಾಡಲಿಕ್ಕೆ, ಅಂದರೆ ತುಂಬ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲಿಕ್ಕೆ. ಅಷ್ಟೇ ಅಲ್ಲ, ಸ್ಪ್ರೆಡ್ ದ ಲವ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತ ಅಂದರೆ ಶಿ ವಾಸ್ ಬಿಲಾಂಗ್ ಟು ಕ್ರಿಶ್ಚಾನಿಟಿ, ಸೊ ಟು ಸ್ಪ್ರೆಡ್ ದ ಲವ್ ಆಫ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಪ್ರೀತಿಯನ್ನು ಎಲ್ಲರಿಗೆ ಹರಡಲಿಕ್ಕೆ ನಾವು ಈ ಅದು ಮುಖ್ಯವಾದ ಕೆಲಸ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಟು ಹೆಲ್ಪ್ ದ ಪೂವರ್ ಪೀಪಲ್ ಆ್ಯಂಡ್ ಸ್ಪ್ರೆಡ್ ದ ಲವ್ ಆಫ್ ಕ್ರೈಸ್ಟ್. ಶಿ ಲೆಫ್ಟ್ ಹರ್ ಪ್ಯಾರೆಂಟಲ್ ಹೋಮ್ ವನ್ ಶಿ ವಾಸ್ 18. ಅವರು 18ನೇ ವರ್ಷದಲ್ಲಿದ್ದಾಗ ಅವರ ಪ್ಯಾರೆಂಟಲ್ ಹೋಮ್ ಅಂದರೆ ಅವರ ಮನೆಯನ್ನು ಅಂದರೆ ಅವರ ಪ್ಯಾರೆಂಟ್ಸನ್ನು ಬಿಟ್ಟು ಬರ್ತಾರೆ. ಅವರ ಉದ್ದೇಶ ಟು ಸ್ಪ್ರೆಡ್ ದ ಲವ್ ಆ್ಯಂಡ್ ಟು ಹೆಲ್ಪ್ ದ ಪೂವರ್ ಪೀಪಲ್ ಆ್ಯಂಡ್ ನೀಡಿ ಪೀಪಲ್. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಹೆಲ್ಪ್ ಮಾಡೋದು, ಹಾಗೆ ತುಂಬ ಬಡವರಿಗೆ ತುಂಬ ವಯಸ್ಸಾದವರಿಗೆ ಕೂಡ ಹೆಲ್ಪ್ ಮಾಡುವಂಥದ್ದು. ಆ್ಯಂಡ್ ಶಿ ಬಿಕೇಮ್ ಎ ನನ್ ಆ್ಯಂಡ್ ಜಾಯಿಂಡ್ ದ ಸಿಸ್ಟರ್ ಆಫ್ ಲೊರೆಟೋ ಎನ್ ಐರಿಷ್ ಕಮ್ಯುನಿಟಿ ಆಫ್ ನನ್ಸ್ ಇನ್ ಕಲ್ಕತ್ತಾ. ಕಲ್ಕತ್ತಾ ಈಸ್ ದ ಅರ್ಲಿಯರ್ ನೇಮ್ ಆಫ್ ಕೋಲ್ಕತ್ತಾ, ಪ್ರೆಸೆಂಟ್ಲಿ ಇಟ್ ಈಸ್ ಕಾಲ್ಡ್ ಕೋಲ್ಕತ್ತಾ, ಅರ್ಲಿಯರ್ ಇಟ್ ವಾಸ್ ಕಾಲ್ಡ್ ಕಲ್ಕತ್ತಾ. ಶಿ ಬಿಕೇಮ್ ಎ ನನ್ ಆ್ಯಂಡ್ ಜಾಯಿನ್ ದ ಸಿಸ್ಟರ್ ಆಫ್ ಲೊರೆಟೋ. ನನ್ ಅಂದರೆ ಸನ್ಯಾಸಿನಿ ಅಂತ ಕರಿಬೋದು ಹಿಂದೂ ಧರ್ಮದಲ್ಲಿ. ಎ ನನ್ ಆ್ಯಂಡ್ ಜಾಯಿನ್ ದ ಸಿಸ್ಟರ್ ಆಫ್ ಲೊರೆಟೋ. ಸಿಸ್ಟರ್ ಆಫ್ ಲೊರೆಟೋ ಅನ್ನೋದು ಒಂದು ಕಮ್ಯುನಿಟಿ. ಸಿಸ್ಟರ್ ಆಫ್ ಲೊರೆಟೋ ಇಸ್ ಎನ್ ಐರಿಷ್ ಕಮ್ಯುನಿಟಿ, ಆ್ಯನ್ ಐರಿಷ್ ಕಮ್ಯುನಿಟಿ ಆಫ್ ನನ್ಸ್. ಅವ್ರದೇ ಆದಂಥ ಒಂದು ಐರಿಷ್ ಕಮ್ಯುನಿಟಿ. ಐರಿಷ್ ಇಟ್ಸ್ ಎ ಕಮ್ಯುನಿಟಿ ಆಫ್ ಐರ್ಲೆಂಡ್. ಪೀಪಲ್ ಆಫ್ ಐರ್ಲೆಂಡ್ ಆರ್ ಕಾಲ್ಡ್ ಐರಿಷ್. ಐರಿಷ್ ಕಮ್ಯುನಿಟಿ ಆಫ್ ನನ್ಸ್ ಇನ್ ಕಲ್ಕತ್ತಾ. ಕಲ್ಕತ್ತಾ ಇಟ್ಸ್ ಇನ್ ಇಂಡಿಯಾ, ವೆಸ್ಟ್ ಬೆಂಗಾಲ್, ದ ಕ್ಯಾಪಿಟಲ್ ಆಫ್ ವೆಸ್ಟ್ ಬೆಂಗಾಲ್. ಆಫ್ಟರ್ ಅ ಫ್ಯೂ ಮಂತ್ಸ್ ಆಫ್ ಟ್ರೈನಿಂಗ್ ಇನ್ ಡಬ್ಲಿಂಗ್ ಶಿ ವಾಸ್ ಸೆಂಟ್ ಟು ಇಂಡಿಯಾ. ಇಟ್ಸ್ ಇನ್ ಯುರೋಪ್. ಆಫ್ಟರ್ ಫ್ಯೂ ಮಂತ್ಸ್ ಆಫ್ ಟ್ರೈನಿಂಗ್ ಅದಕ್ಕೆ ಸರಿಯಾದ ತರಬೇತಿಯನ್ನು ಪಡ್ಕೊಂಡು ಅವರು ಇಂಡಿಯಾಕ್ಕೆ ಬರ್ತಾರೆ. ಇನ್ 1950, ಐ ಮೀನ್ ಅಟ್ ದ ಏಜ್ ಆಫ್ 40, ಮದರ್ ತೆರೆಸಾ ಫೌಂಡೆಡ್ ಮಿಷನರೀಸ್ ಆಫ್ ಚಾರಿಟಿ ಟು ಲುಕ್ ಆಫ್ಟರ್ ಪೂವರ್ ಆ್ಯಂಡ್ ಸಿಕ್ ಪೀಪಲ್. ಶಿ ಫೌಂಡೆಡ್ ಎ ಮಿಷನರೀಸ್ ಆಫ್ ಚಾರಿಟಿ. ಮಿಷನರೀಸ್ ಆಫ್ ಚಾರಿಟಿ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಮಿಷನರೀಸ್ ಆಫ್ ಚಾರಿಟಿ ಅಂದರೆ ಬಡವರಿಗೆ ಅಥವಾ ನೀಡಿ ಪೀಪಲ್ಗೆ, ಅನಾಥರಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಸವಲತ್ತುಗಳನ್ನು ಕೊಡಲಿಕ್ಕೆ ತೆರೆಸಾ ಫೌಂಡೆಡ್ ದ ಮಿಷನರೀಸ್ ಆಫ್ ಚಾರಿಟಿ ಟು ಲುಕ್ ಆಫ್ಟರ್ ದ ಪೂವರ್ ಆ್ಯಂಡ್ ಸಿಕ್ ಪೀಪಲ್. ಮೇನ್ಲಿ ಪೂವರ್ ಆ್ಯಂಡ್ ಸಿಕ್ ಪೀಪಲ್, ತುಂಬ ಕಡು ಬಡವರಿಗೆ, ಹಾಗೆ ಸಿಕ್ ಪೀಪಲ್. ಎಷ್ಟೋ ಜನ ತುಂಬ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ, ಅವರಿಗೆ ಸರಿಯಾದ ಔಷಧೋಪಚಾರಗಳು ಇರುವುದಿಲ್ಲ, ಅವರು ನೋಡ್ಕೊಳ್ಳೋರು ಇರುವುದಿಲ್ಲ, ವಯಸ್ಸಾದವರು ಇರ್ತಾರೆ, ಅಂಥ ಜನರನ್ನು ನೋಡ್ಕೊಳ್ಳಿಕ್ಕೆ, ಹಾಗೆ ತುಂಬ ಬಡತನದಲ್ಲಿರುವಂಥ ಜನರನ್ನು ನೋಡ್ಕೊಳ್ಳಿಕ್ಕೆ ಮಿಷನರೀಸ್ ಆಫ್ ಚಾರಿಟೀಸ್ ಅನ್ನೋ ಚಾರಿಟಿ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಟುಡೇ ಇಟ್ ಹ್ಯಾಸ್ ಥೌಸಂಡ್ಸ್ ಆಫ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ವರ್ಕಿಂಗ್ ಆಲ್ ಓವರ್ ದ ವರ್ಲ್ಡ್. ಸಿ ನೌ ಐ ಮೀನ್ ಟುಡೇ ಇಟ್ ಹ್ಯಾಸ್ ಥೌಸಂಡ್ಸ್ ಆಫ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸಾವಿರಾರು ಜನ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆ ಒಂದು ಮಿಷನರೀಸ್ ಆಫ್ ಚಾರಿಟಿ ಅನ್ನೋ ಸಂಸ್ಥೆ ಕೆಳಗಡೆ ವರ್ಕ್ ಮಾಡ್ತಾರೆ. ದೇರ್ ಆರ್ ಲಾಟ್ ಆಫ್ ಬ್ರಾಂಚಸ್ ವರ್ಕಿಂಗ್ ಆಲ್ ಓವರ್ ದ ವರ್ಲ್ಡ್. ಮೀನ್ಸ್ ದೇರ್ ಆರ್ ಸೋ ಮೆನಿ ಬ್ರಾಂಚಸ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ಲೇಟರ್ ಮದರ್ ತೆರೆಸಾ ಫೌಂಡೆಡ್ ನಿರ್ಮಲ್ ಹೃದಯ್ ಎ ಹೋಮ್ ಫಾರ್ ಪೂವರ್ ಆ್ಯಂಡ್ ಡೈಯಿಂಗ್ ಪೀಪಲ್. ಅನದರ್
institution. Nirmal Rai. See, it's another organization. It was founded by Mother Teresa again. Nirmal Hriday, a home for poor and dying people. It's also same purpose almost. Tumba badatanadalli iruvarige hage dying andre tumba andre kaile bidiruvantavarige andre avaru tumba samasya yavattu aneka kaileganna balutta iruvarige. It's a home for poor and dying people. She was awarded Nobel Prize for Peace in 1979. Nobel Prize for Peace. Shanti Puraskara. Nobel Shanti Puraskara. Avarige sigutte. 1979. India honored her with Bharat Ratna in 1980. Again, 1980. Next year, very next year, 1979, she got Nobel Prize for Peace, and 1980, she got Bharat Ratna. Even though she was not Indian, she was awarded Bharat Ratna. Very few people got Bharat Ratna, those who are non-Indian, like Nelson Mandela. He was from South Africa. He was also awarded Bharat Ratna, and Mother Teresa got Bharat Ratna in 1980. It's the highest civilian award of India. Bharat Ratna is the highest civilian award in India. Nam deshadalli iruvanta atyunnata gaurava andre Bharat Ratna. Along with this, she had won several other awards and accolades for her selfless services to humanity. ಅವರು ಅಷ್ಟೇ ಅಲ್ಲ, ನೋಬೆಲ್ ಆ್ಯಂಡ್ ಭಾರತ ರತ್ನ ಅಷ್ಟೇ ಅಲ್ಲ, ಅವರಿಗೆ ಅನೇಕ ಪ್ರೈಸ್ಗಳು, ಅನೇಕ ಅವಾರ್ಡ್ಗಳು ಕೂಡ ಬಂದಿರುತ್ತೆ. ಹಾಗೆ ಅಕೊಲೇಟ್ಸ್ ಅಂದರೆ ಸ್ಪೆಷಲ್ ಆನರ್. ಅಕೊಲೇಟ್ಸ್ ಮೀನ್ಸ್ ಸ್ಪೆಷಲ್ ಆನರ್. ಅಲಾಂಗ್ ವಿತ್ ದಿಸ್ ಶಿ ಹ್ಯಾಡ್ ಒನ್ ಸೆವರಲ್ ಅದರ್ ಅವಾರ್ಡ್ಸ್ ಆ್ಯಂಡ್ ಅಕೊಲೇಟ್ಸ್ ಫಾರ್ ಹರ್ ಸೆಲ್ಫ್ಲೆಸ್ ಸರ್ವಿಸ್ ಟು ಹ್ಯುಮಾನಿಟಿ. ಅವರು ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡಿರುವಂಥದ್ದು, ಹಾಗೆ ಮಾನವೀಯತೆಯನ್ನು ಆಧರಿಸ್ಕೊಂಡು ಅವರು ಸೇವೆ ಮಾಡಿರುವಂಥದ್ದು. ಒಬ್ಬ ಮನುಷ್ಯರಾಗಿ ನಾವು ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡೋದು, ಇನ್ನೂ ಬೇರೆ ಪ್ರಾಣಿಗಳಿಗೆ ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡುವಂಥದ್ದು ತುಂಬ ಮುಖ್ಯ ಆಗುತ್ತೆ. ದಿಸ್ ಇಸ್ ಅಬೌಟ್ ಮದರ್ ತೆರೆಸಾ. ಶಿ ಫೌಂಡೆಡ್ ಮಿಷನರೀಸ್ ಆಫ್ ಚಾರಿಟಿ, ಶಿ ಫೌಂಡೆಡ್ ನಿರ್ಮಲ್ ಹೃದಯ, ಆ್ಯಂಡ್ ಇನ್ 1979 ಶಿ ಗಾಟ್ ನೋಬೆಲ್ ಪ್ರೈಸ್ ಫಾರ್ ಪೀಸ್, ಆ್ಯಂಡ್ ಇನ್ 1980 ಶಿ ಗಾಟ್ ಭಾರತ ರತ್ನ. She was from Macedonia. Next, Rabindranath Tagore. Another achiever. Rabindranath Tagore. When you heard this name, you will remember, suddenly you will remember Janaganaman. Our national anthem, it was written by, composed by Rabindranath Tagore. Here is a picture of Rabindranath Tagore. Rabindranath Tagore was born in Calcutta in 1861. He was born in 1861. Present day Kolkata, earlier it was Calcutta. He was the youngest son of Debendranath Tagore. In West Bengal,
they used to say Rabindranath instead of Ravindranath. See, here, they don't pronounce we were sound. They can't pronounce properly, so they use verse. So instead of Rabindranath Tagore, they call as Rabindranath. Here also, Devendranath Tagore. So they used to call Devendranath Tagore. Instead of V, they pronounce V. V sound, here is B sound. And Sarada Devi. Father name was Devendranath Tagore, or Devendranath Tagore. Mother was Sarada Devi. He was not sent to any school. See, it's very interesting. He was not sent to any school. Rabindranath Tagore did not go to any formal education. Now, school alli en education anta koltivi hage yavade formal education ge Rabindranath Tagore avaru yavade school ge hogilla. He was educated at home by a tutor. Oba tutor inda, oba tutor andre tuition koduvaranna tutor anta karitivi. He was educated at home by a tutor. Avrige manele shikshanavanna kodta idru. Rabindranath was a curious and creative child. From the child, from the beginning, he was very curious. Tumba kutuhalakari adanta obba huduga hage tumba creative adanta huduga tumba srajanatmaka srajanatmakate iruvanta obba huduga tumba kutuhala hage tumba creative. He had keen interest in literature, theater, dance and music. From the childhood, ಅವರು ಚಿಕ್ಕವರಿದ್ದಾಗಲೇ ಅವರಿಗೆ ಲಿಟ್ರೇಚರ್ ಅಂದರೆ ತುಂಬ ಇಷ್ಟ, ಸಾಹಿತ್ಯದ ಬಗ್ಗೆ ತುಂಬ ಒಲವಿತ್ತು, ತುಂಬ ಆಸಕ್ತಿ ಇದ್ದಿತ್ತು ಸಾಹಿತ್ಯದ ಬಗ್ಗೆ. ಬಿ ಇಂಡಿಯನ್ ಕಲ್ಚರ್ ಲಿಟ್ರೇಚರ್ ಆರ್ ಫಾರಿನ್ ಲಿಟ್ರೇಚರ್, ಇಂಟ್ರೆಸ್ಟ್ ಇನ್ ಲಿಟ್ರೇಚರ್ ಆ್ಯಂಡ್ ಥಿಯೇಟರ್ ಅಂದರೆ ಸಿನಿಮಾದ ಬಗ್ಗೆ ತುಂಬ ಆಸಕ್ತಿ ಇತ್ತು. ಹಾಗೆ ಡಾನ್ಸ್ ನೃತ್ಯದ ಬಗ್ಗೆ, ಹಾಗೆ ಸಂಗೀತದ ಬಗ್ಗೆ, ಭಾರತೀಯ ಸಂಗೀತ ಅಂದರೆ ಕ್ಲಾಸಿಕಲ್ ಹಾಗೆ ಹಿಂದೂಸ್ತಾನಿ ಎರಡು ಸಂಗೀತದ ಬಗ್ಗೆ ತುಂಬ ಆಸಕ್ತಿ ಇತ್ತು. ಹಿ ವಾಸ್ ಅವಾರ್ಡೆಡ್ ದ ನೋಬಲ್ ಪ್ರೈಸ್ ಇನ್ ಲಿಟ್ರೇಚರ್ ಇನ್ 1913 ಫಾರ್ ಹಿಸ್ ಬುಕ್ ಗೀತಾಂಜಲಿ. ಇನ್ 1913 ರವೀಂದ್ರನಾಥ್ ಟಾಗೋರ್ ಗಾಟ್ ನೋಬಲ್ ಪ್ರೈಸ್ ಫಾರ್ ಲಿಟ್ರೇಚರ್. See, Mother Teresa got Nobel Prize for Peace. Rabindranath Tagore got Nobel Prize for Literature. And the Sahitya ke samarpatage avarige Nobel Prize sigutte 1913. So, 1913 ralli avarige Nobel Prize sigutte Literature. Mainly, their work, Tagore's work with Gitanjali. Gitanjali was a great work of Rabindranath Tagore. By considering this work, he was awarded Nobel Prize in 1913. In 1915, he was conferred with knighthood by the British government. Knighthood anna ond award anna kuda, andre one honor kuda sigutte British government inda. In 1915, after 2 years of Nobel Prize, he was honored with knighthood annodu ondu visheshavada gaurava agin kaaladalli British government alli. It was conferred by British government, but after 4 years, in 1919, he returned this title in 1919 ಅಲ್ಲಿ ಆ ನೈಟ್ಹುಡ್ ಅನ್ನು ವಾಪಸ್ ಕೊಡ್ತಾರೆ ಬ್ರಿಟಿಷ್ ಗವರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ.
The reason is, in condemnation of the Jallianwala Bagh massacre, 1919, Jallianwala Bagh massacre, ಅಂದ್ರೆ ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡ ಅಂತ ಒಂದು ತುಂಬಾ ಅಮಾನವೀಯ ಘಟನೆ ನಡೆದಿದೆ 1919. Here the army chief General Dyer ordered to fire on the Indian people, those who are gathered in Jallianwala Bagh. Jallianwala Bagh is, it was a garden. There were many Indian people gathered at that time. British army General Dyer, his name was General Dyer, he ordered to fire on the people. There were about more than 300 people died in this incident in 1919. So, by condemning this incident, by opposing this incident in 1919, he returned the knighthood to the British government. ಅವರಿಗೆ ಅದನ್ನ ವಾಪಸ್ ಕೊಡ್ತಾರೆ. ಜನಗಣಮನ ಅವರ್ ನ್ಯಾಷನಲ್ ಆಂಥಮ್ ವಾಸ್ ಕಂಪೋಸ್ಡ್ ಬೈ ರವೀಂದ್ರನಾಥ್ ಟಾಗೋರ್. ಯು ಆಲ್ ನೋ ದಟ್ ಜನಗಣಮನ ಇಸ್ ನ್ಯಾಷನಲ್ ಆಂಥಮ್ ಫಾರ್ ಇಂಡಿಯಾ, ಆ್ಯಂಡ್ ಹಿ ಆಲ್ಸೋ ರೋಟ್ ನ್ಯಾಷನಲ್ ಆಂಥಮ್ ಫಾರ್ ಬಾಂಗ್ಲಾದೇಶ್ ಆಲ್ಸೋ. ಬಾಂಗ್ಲಾದೇಶ್ ನ್ಯಾಷನಲ್ ಆಂಥಮ್ ಆಲ್ಸೋ ಕಂಪೋಸ್ಡ್ ಬೈ ದ ಸೇಮ್ ಮ್ಯಾನ್, ರವೀಂದ್ರನಾಥ್ ಟಾಗೋರ್. And he founded a school named Shanti Niketan in West Bengal, which is now famous as Vishwabharati University. Shanti Niketan ano ondu school anna sthapane madara. Shanti Niketan. Now this Shanti Niketan school is known as Vishwabharati University. ಈಗ ಅದನ್ನು ವಿಶ್ವಭಾರತಿ ಯೂನಿವರ್ಸಿಟಿ ಅಂತ ಕರೆಯಲಾಗುತ್ತೆ. ದ ನೇಮ್ ಆಫ್ ದ ಸ್ಕೂಲ್ ವಾಸ್ ಶಾಂತಿ ನಿಕೇತನ್. ಇಟ್ಸ್ ಇನ್ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ನೌ ಇಟ್ ಇಸ್ ಕಾಲ್ಡ್ ವಿಶ್ವಭಾರತಿ ಯೂನಿವರ್ಸಿಟಿ. He was called Gurudev because he had great knowledge on many aspects here, literature, theater, dance, music and many other. So he was called Gurudev by all. Janra orna Gurudev anta karitaidu. Gurudev Rabindranath Tagore. He last breathed on 7th August 1941, leaving his thoughts and ideas for all to follow. Leaving his thoughts and ideas for all to follow. See, very important. We have to follow his ideas and his thoughts. He was died on 7th August 1941, but his ideas are still alive, his thoughts are still alive, his great works, what he did, are still alive. We have to, we can get inspiration and we can motivate from this, his ideas and thoughts, and we can follow this. Okay.